ನಮಸ್ತೆ ಮೇಡಮ್. ಮೇಡಮ್, ತಮ್ಮ ಹೆಸರು? ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ತಾವರೆಕೆರೆ ಗ್ರಾಮ ಪಂಚಾಯತಿ. ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ಮುಂಚೆ ಮೆಂಬರಾಗಿ 3 ವರ್ಷ ಕೆಲಸ ಮಾಡಿದ್ದೀರಾ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಸರ್, ತಾವೇನಾಗಬೇಕು ಮೇಡಮ್ಗೆ? ಸರ್, ಮೇಡಮ್ ಎಷ್ಟು ಮತಗಳಿಂದ ಜಯ ಸಾಧಿಸಿದ್ರು ಸರ್? ಮೇಡಮ್ ಎಷ್ಟು ಮತಗಳಿಂದ ಗೆದ್ದರು ಈ ಸರಿ? ತೊಂಬತ್ತೊಂಬತ್ತು. ಒಟ್ಟು ಮತಗಳು? ಯಾವ ಪಕ್ಷದ ಬೆಂಬಲಿಗರಾಗಿದ್ದೀರಾ? ಎಷ್ಟು ವರ್ಷದ ಒಡನಾಟ ಇದೆ ನಿಮಗೆ ರಾಜಕೀಯದಲ್ಲಿ ಓಡಾಡ್ಕೊಂಡಿದ್ದೀರಾ? ಸುಮಾರು 18 ವರ್ಷದಿಂದ. 18 ವರ್ಷದಿಂದ ಇದ್ದೀರಾ ಸರ್. ಇವಾಗ ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ನೋಡಿ, ಊರ ಕಡೆ ಮೆಂಬರ್ಗಳು ಅನುಕೂಲ ಮಾಡೋದು ನೋಡಿದ್ರೆ ನಾವು ಒಂದ್ಸರಿ ಇದಾಗಿ ಅಭಿಪ್ರಾಯ ಮಾಡೋಣ. ಈಗ ಮೇಡಮ್ ಗೆದ್ದು 3 ವರ್ಷ ಅವಧಿ ಆಗಿದೆ ಮೆಂಬರ್ ಅವಧಿಲಿ. ಈ ಮೆಂಬರ್ ಅವಧಿಲಿ ತಾವು ಏನೇನು ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದೀರಾ? ಚರಂಡಿ ಸಿಸಿ ರೋಡು, ಈಗ ಧರ್ಮಸ್ಥಳ ಇದು ಪಂಚಾಯತಿ ಶುದ್ಧ ಕುಡಿಯುವ ನೀರಿನ ಘಟಕ ಆಗಿದೆ. ಮುಂದೆ ಇನ್ನೇ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಈಗ ಮೇಡಮ್ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಇನ್ನೂ 1.5 ವರ್ಷ ಸಮಯ ಇದೆ, ತಮ್ಮ ಯೋಜನೆ ಏನಿದೆ ಸರ್, ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ? ಜನರಲ್ಲಿ ಇದಕ್ಕೆ ಸಿಸಿ ರೋಡು ಚರಂಡಿ ಮಾಡಿಸ್ಕೊಬೋದು. ಇಂಪಾರ್ಟೆಂಟ್ ಗಮನ. ಸ್ವಚ್ಛತೆ ಬಗ್ಗೆ ಯಾವ ರೀತಿ ಗಮನ ಕೊಡ್ತಾ ಇದ್ದೀರಾ? ಪಂಚಾಯತಿ ವಿಸಿಟ್ ಕೊಡ್ತಿರ್ತೀವಿ ಮೇಡಮ್. ಸ್ವಚ್ಛತೆ ಬಗ್ಗೆ ಯಾವ ರೀತಿ ಗಮನ? ಶೌಚಾಲಯ ಅದು ಕೂಡ ನಮ್ಮ ಪಂಚಾಯತಿ ಕಂಪ್ಲೀಟ್ ಆಗಿದೆ ಮೇಡಮ್. ಸರ್, ತಮ್ಮದು ಎಜುಕೇಷನ್? ಪಿಯುಸಿ. ಸರ್, ಮೇಡಮ್ ಕೂಡ ಎಜುಕೇಷನ್ ಮಾಡಿದ್ದಾರೆ, ನೀವು ಕೂಡ ಎಜುಕೇಷನ್ ಮಾಡಿದ್ದೀರಾ. ಇವಾಗಿನ ರಾಜಕೀಯಕ್ಕೆ ಎಜುಕೇಷನ್ ಬೇಕು ಅಂತ ಅನ್ಸುತ್ತಾ? ಎಷ್ಟಿರಬೇಕು ಸರ್ ಕನಿಷ್ಠ ಪಕ್ಷ? SLC ಡಿಗ್ರಿ ಲೆಕ್ಕ ಸರ್ ಇರಬೇಕು. ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಅಂತ ಯಾರಾದರೂ ಇದ್ದಾರಾ? ಉದಯ್ ಮಾಡ. ಅವ್ರಿಗೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರೇ ಮೇಡಮ್ ನಮಗೆ ನಿಲ್ಲಿಸಿ ಸಪೋರ್ಟ್ ಮಾಡಿ ಗೆಲ್ಸಿ ಅಧ್ಯಕ್ಷರಕ್ಕೂ ಎಲ್ಲರಿಗೂ ಬೆಂಬಲ ಕೊಟ್ಟರೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಹೇಳ್ತೀರಾ? ಅವರು ಮುಂದೆ ಅವ್ರು ಯಾವ ದಾರಿ ಮಾಡಿ ಹೋಗ್ತಾರೋ ನಾವು ಅದನ್ನು ಅನುಸರಿಸ್ಕೊಂಡು ಹೋಗ್ತೀವಿ. ಅವ್ರೇನಾಗಿದ್ದಾರೆ ಸರ್? ಅವರು ಯು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಒಂದ್ಸರಿ TP ನಿಂತು ಕಮ್ಮಿ ಓಟ್ನಾಗ ಇದಾದರು. ಈಗ ನೀವು ರೈತರಾಗಿದ್ದೀರಾ, ವ್ಯವಸಾಯ ಮಾಡ್ತಾ ಇದ್ದೀರಾ ಸರ್, ರೈತರ ಕಷ್ಟ ಸುಖಗಳು ನಿಮಗೂ ಗೊತ್ತಿದೆ, ರೈತರಿಗೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಅದೇ ಮೇಡಮ್, ಬೆಳೆಗೆ ಬೆಂಬಲ ಬೆಲೆ ಸಿಗಬೇಕು, ಒಂದು ಏನು ಅನುಕೂಲ ಆಗಬೇಕು. ಈಗ ನಮ್ಮೂರ ಹತ್ರ ಒಂದು ಚೆಕ್ ಡ್ಯಾಮ್ ಬೆಲೆ ಆಗಿದೆ, ಮಳೆ ಇಲ್ಲದೆ ತೊಂದರೆ ತುಂಬಿಲ್ಲ, ಒಂದು 2 ಸರಿ ತುಂಬಿತು. ಮೇಡಮ್, ಮಹಿಳೆಯಾಗಿ ಇವತ್ತು ಫಸ್ಟ್ ಟೈಮ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ, ಮನೆಯಲ್ಲೇ ಇದ್ದಂಥವ್ರು ತಾವು ಕೂಡ, ಈಗ ಸರ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ತಮ್ಗೆ ಹೇಗೆ ಅನಿಸ್ತಾ ಇದೆ? ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ ಕೆಲಸ ಕಾರ್ಯ ಮಾಡೋದಕ್ಕೆ? ಈಗ ಮಹಿಳೆಯರು ರಾಜಕೀಯಕ್ಕೆ ಬಂದರೆ ಮಾಡ್ಬೋದು ಅಂತ ಅನಿಸುತ್ತಾ ತಮಗೆ? ನಾವು ಜನಸೇವೆ ಮಾಡ್ಬೋದು ಅಂತ ಅನಿಸುತ್ತಾ ತಮಗೆ? ಖುಷಿ ಆಗ್ತಾ ಇದೆ. ನೀವು ಇದನ್ನ ಬಿಟ್ಟು ಯಾವ್ದಾರ ಸಂಘ ಸಂಸ್ಥೆಯಲ್ಲಿದ್ದೀರಾ? ಸರ್, ತಾವು ಯಾವ್ದಾರು ಸಂಘ ಸಂಸ್ಥೆಗಳ ಗುರುತಿಸ್ಕೊಂಡಿದ್ದೀರಾ? ಸರ್, ಈಗ ಯುವಕರು ಕೂಡ ಹೆಚ್ಚಾಗಿ ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ಯುವಕರು ರಾಜಕೀಯಕ್ಕೆ ಬಂದ್ರೆ ಹೇಗಿರ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯುವಕರು ಅಂದ್ರೆ ಈಗಿನ ಇದಕ್ಕೆ ಅನುಕೂಲ ಮಾಡಕ್ಕೆ ಅವರೇ ವಾಸ ಮಾಡ್ರು, ಓಡಾಡ್ತಾರೆ, ಆಮೇಲೆ ತಿಳುವಳಿಕೆ ಇರುತ್ತೆ, ಓದಿರ್ತಾರೆ, ಇನ್ನರಿಗೆ ಅಂತ ವಿದ್ಯಾಭ್ಯಾಸ ಕಡಿಮೆ ಇದ್ರು, ಈಗ ಪರವಾಗಿಲ್ಲ. ಸರ್, ಇವಾಗ ಎಲೆಕ್ಷನ್ ಬರ್ತಾ ಇದೆ, ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಮ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಕಾಂಗ್ರೆಸ್ ಪಕ್ಷನ ಯಾವ ರೀತಿ ಬಲಪಡಿಸ್ತಾ ಇದ್ದೀರಾ? ಇದ್ರ ಪರವಾಗಿಲ್ಲ ಮೇಡಮ್, ನಮ್ಮ ತವರೆಕೆರೆ ಪಂಚಾಯತಿ ಚೆನ್ನಾಗಿದೆ, ಆದರೆ ನಮ್ಮೂರು ಪ್ರತಿ ಸರಿನೂ ಕಾಂಗ್ರೆಸ್ ಲೀಡ್ ಆಗಿದೆ ಪ್ರತಿ ಎಲೆಕ್ಷನ್. ನೀವು ಯಾವ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀರಿ? ನಾವು ಜನಕ್ಕೆಲ್ಲ ಸ್ಪಂದಿಸ್ತೀವಿ ಮೇಡಮ್, ಅದರಿಂದ ಜನರು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಮುಂದೆ ಏನಾದ್ರು ಜನ ಒತ್ತಡ ತಂದು ಮತ್ತೆ ನೀವೇ ಬೇಕು ಅಂತಂದ್ರೆ ಮತ್ತೆ ರಾಜಕೀಯಕ್ಕೆ ಬರ್ತೀರಾ? ಜನ ನೋಡ್ಬೇಕು, ಒತ್ತಡ ತಂದ್ರೆ ಬರೋದಕ್ಕೆ ರೆಡಿ ಇದ್ದೀರಾ ನೀವು ಅಥವಾ ಮೇಡಮ್ ಯಾರಾದರೂ ಸರಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀರಾ? ಮತ್ತೆ ಇನ್ನೇನು, ನೆಕ್ಸ್ಟ್ ದೀಪಾವಳಿ ಹಬ್ಬ ಬರ್ತಾ ಇದೆ ಸರ್, ಕರ್ನಾಟಕ ಎಲ್ಲ ಜನತೆಗೆ ದೀಪಾವಳಿ ಹಬ್ಬದ ಯಾವ ರೀತಿ ಶುಭಾಶಯ ಕೋರ್ತೀರಾ? ಏನು ತೊಂದರೆ ಆಗ್ದಂಗೆ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಹೀಗೆ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾವು ಆಶಿಸ್ತಾ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಸಹಕರಿಸಿದ್ದಕ್ಕಾಗಿ ತುಂಬ ಧನ್ಯವಾದ.